ಬಂಧುಗಳೇ, ಯಾವಾಗಲೂ ಕೂಡ ಒಂದು ಗಾದೆ ಮಾತನ್ನ ಹೇಳ್ತಾ ಇರ್ತೇವೆ, ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಅಂತ ಹೇಳಿ. ಆದರೆ ಅದಕ್ಕೆ ತದ್ವಿರುದ್ಧ ಎನ್ನುವ ರೀತಿಯಲ್ಲಿ ಒಂದಷ್ಟು ಸಹೋದರರ ಪ್ರೇಮವನ್ನು ನೋಡ್ತೀವಿ. ಅದು ಎಷ್ಟೋ ಜನರಿಗೆ ಮಾದರಿಯಾಗುತ್ತೆ, ಅದೆಷ್ಟೋ ಜನರ ಬದುಕಿಗೆ ಪ್ರೇರಣೆ ಆಗುತ್ತೆ. ಅಂತಹ ಅಣ್ಣ ತಮ್ಮಂದಿರ ಸಂಬಂಧ ಅಂದರೆ ಅದು ಧ್ರುವ ಸರ್ಜಾ, ಅದೇ ರೀತಿಯಾಗಿ ಚಿರಂಜೀವಿ ಸರ್ಜಾ. ಚಿರಂಜೀವಿ ಸರ್ಜಾ ಮೊದಲು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ, ತಕ್ಕ ಮಟ್ಟಿಗೆ ಯಶಸ್ಸನ್ನು ಸಾಧಿಸ್ತಾರೆ. ಸ್ವಲ್ಪ ದಿನಗಳಾದ ಬಳಿಕ ಧ್ರುವ ಸರ್ಜಾ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಅವರು ಕೂಡ ಯಶಸ್ಸನ್ನು ಸಾಧಿಸ್ತಾರೆ. ಆನಂತರ ಇವರಿಬ್ರು ಕೂಡ ಸೆಲೆಬ್ರಿಟಿ ಅಣ್ಣ ತಮ್ಮಿಂದ್ರು ಅಂತ ಅನ್ಸ್ಕೊಳ್ತಿದ್ರು, ಎಲ್ರಿಗೂ ಕೂಡ ಮಾದರಿ ಆಗುವ ರೀತಿಯಲ್ಲಿ ಇರ್ತಾ ಇದ್ರು. ಚಿರಂಜೀವಿ ಸರ್ಜಾ ಹುಟ್ಟಿದ್ದು 1984 ಅಲ್ಲಿ, ಧ್ರುವ ಸರ್ಜಾ ಹುಟ್ಟಿದ್ದು 1988 ಅಲ್ಲಿ. ಅಂದ್ರೆ 4 ವರ್ಷ ಡಿಫರೆನ್ಸ್, ಹೇಳಿಕೊಳ್ಳುವಂತ ವಯಸ್ಸಿನ ಅಂತರವಿಲ್ಲ. ಹೀಗಾಗಿ ಇವರಿಬ್ರು ಕೂಡ ಅಣ್ಣ ತಮ್ಮಿಂದ್ರು ಎನ್ನುವರ್ಕಿಂತ ಹೆಚ್ಚಾಗಿ ಫ್ರೆಂಡ್ಸ್ ರೀತಿಯಲ್ಲಿ, ಸ್ನೇಹಿತರ ರೀತಿಯಲ್ಲಿ ಇದ್ರು. ಅದಕ್ಕೆ ನಿದರ್ಶನ ಎನ್ನುವ ರೀತಿಯಲ್ಲಿ ಸಾಕಷ್ಟು ವಿಡಿಯೋಸ್ ಗಳನ್ನ ನಾವೆಲ್ಲರೂ ಕೂಡ ನೋಡಿದ್ವಿ. ಅವರಿಬ್ಬರ ಆತ್ಮೀಯತೆ, ಅವರಿಬ್ಬರ ಬಾಂಧವ್ಯವನ್ನ ಅದೆಲ್ಲವೂ ಕೂಡ ಸಾರಿ ಸಾರಿ ಹೇಳ್ತಾ ಇತ್ತು. ಆದರೆ ವಿಧಿ ಆಟ ನೋಡಿ, ಚಿರಂಜೀವಿ ಸರ್ಜಾ ಕೆಲ ವರ್ಷಗಳ ಹಿಂದೆ ವಿಧಿವಶರಾಗ್ತಾರೆ. ಹಾಗಂತೂ ಪ್ರತಿಯೊಬ್ಬರು ಕಣ್ಣನ್ನ ಇಟ್ಟಿದ್ದು ಧ್ರುವ ಸರ್ಜಾ ಮೇಲೆ. ಯಾಕಂದ್ರೆ ಅಣ್ಣ ತಮ್ಮನ ಪ್ರೀತಿ ಅಷ್ಟು ಗಟ್ಟಿಯಾಗಿತ್ತು. ಇದೀಗ ಧ್ರುವ ಸರ್ಜಾ ಪರಿಸ್ಥಿತಿ ಹೇಗಾಗಿರ್ಬೇಡ, ಧ್ರುವ ಸರ್ಜಾ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ. ಅವತ್ತಂತೂ ಧ್ರುವ ಸರ್ಜಾ ಬಿಕ್ಕಿ ಬಿಕ್ಕಿ ಅತ್ತಿದ್ರು. ಆ ನೋವಿನಿಂದ ಹೊರಗಡೆ ಬರೋದಕ್ಕೆ ಅದೆಷ್ಟು ದಿನಗಳನ್ನ ತೆಗೆದುಕೊಂಡಿದ್ರು ಗೊತ್ತಿಲ್ಲ. ಒಂದು ಕಡೆಯಿಂದ ಮೇಘನರಾಜ ದುಃಖಿತರಾಗಿದ್ರೆ, ಮತ್ತೊಂದು ಕಡೆಯಿಂದ ಧ್ರುವ ಸರ್ಜಾ ಕೂಡ ಅಷ್ಟೇ ದುಃಖಿತರಾಗಿದ್ರು. ಇದೀಗ ಮೇಘನರಾಜ್ ಹಾಗೆ ಚಿರಂಜೀವಿ ಸರ್ಜಾ ಮಗ ರಾಯನ್ ರಾಜ್ ಸರ್ಜಾ ನಾಮಕರಣದ ನಂತರ ಒಂದಷ್ಟು ಕಾಂಟ್ರವರ್ಸಿಗಳೆಲ್ಲವೂ ಕೂಡ ಆಗಿತ್ತು. ಇದಾದ ನಂತರ ಮತ್ತೊಮ್ಮೆ ಅವರ ಕುಟುಂಬದ ವಿಚಾರ ಒಂದಷ್ಟು ಮುನ್ನೆಲೆಗೆ ಬಂದಿತ್ತು. ಮೇಘನರಾಜ್ ಕೂಡ ಖಾಸಗಿ ವಾಹಿನಿಯೊಂದಕ್ಕೆ ಸಂದರ್ಶನ ಕೊಟ್ಟಿದ್ರು, ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಅವರು ಹಂಚಿಕೊಂಡಿದ್ರು. ಎಲ್ಲ ಬೆಳವಣಿಗೆಯ ನಂತರ ಧ್ರುವ ಸರ್ಜಾ ಇದೀಗ ಮತ್ತೊಮ್ಮೆ ತಮ್ಮ ಅಣ್ಣನನ್ನ ನೆನಪು ಮಾಡಿಕೊಂಡಿದ್ದಾರೆ. ಹಳೆಯ ವಿಡಿಯೋವೊಂದನ್ನ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿದ್ದಾರೆ. ವಿಡಿಯೋವನ್ನ ನೀವೆಲ್ಲರೂ ಕೂಡ ಸಾಕಷ್ಟು ಸಂದರ್ಭದಲ್ಲಿ ನೋಡಿದ್ರಿ, ಅದನ್ನು ನೋಡಿ ಎಲ್ಲರೂ ಕೂಡ ಖುಷಿ ಪಟ್ಟಿದ್ರು. ಆದರೆ ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಅದರ ಕೆಳಗಡೆ ಅವರು ಬರೆದಿರುವಂತಹ ಸಾಲು ಎಲ್ಲರ ಗಮನ ಸೆಳಿತಾ ಇದೆ. ಅಣ್ಣ, ನಿನ್ನನ್ನು ಮಿಸ್ ಮಾಡಿಕೊಳ್ತಾ ಇದ್ದೇನೆ. ನೀನಿಲ್ಲದೆ ಬದುಕೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ನಾನು ಒಂಟಿಯಾಗಿರೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಇದೀಗ ಧ್ರುವ ಸರ್ಜಾ ಸಾಲನ್ನ ಬರ್ಕೊಂಡಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ದಿಢೀರಂತ ನೆನಪು ಮಾಡಿಕೊಂಡ್ರು ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳು ಇದೀಗ ನಡೀತಾ ಇದೆ. ಆಗಾಗ ಧ್ರುವ ಸರ್ಜಾ ನೆನಪು ಮಾಡ್ಕೊಳ್ತಾ ಇದ್ರು ಅಣ್ಣನ. ಸಹಜವಾಗಿ ಬರ್ತ್ಡೇ ಇದ್ದಾಗ ನೆನಪು ಮಾಡ್ಕೊಳ್ಳೋದು ಸಹಜ, ಅಥವಾ ಅವ್ರು ವಿಧಿವಶರಾದ ದಿನ ನೆನಪು ಮಾಡ್ಕೊಳ್ಳೋದು ಸಹಜ. ಆದ್ರೆ ಇದೀಗ ದಿಢೀರ್ ನೆನಪು ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಸದ್ಯಕ್ಕೆ ಚರ್ಚೆ ಆಗ್ತಿರುವ ಪ್ರಕಾರ ಒಂದಷ್ಟು ಊಹಾಪೋಹಗಳು, ಒಂದಷ್ಟು ಕಾಂಟ್ರವರ್ಸಿಗಳೆಲ್ಲವೂ ಕೂಡ ಆಗಿತ್ತು. ಮೇಘನರಾಜ್ ಕುಟುಂಬ ಹಾಗೆ ಧ್ರುವ ಸರ್ಜಾ ಕುಟುಂಬ ಅಥವಾ ಸರ್ಜಾ ಕುಟುಂಬಕ್ಕೆ ಎಲ್ಲವೂ ಕೂಡ ಸರಿಯಿಲ್ಲ, ಅವ್ರ ನಡುವೆ ಏನೋ ಸಮಸ್ಯೆ ಇದೆ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಇದರಿಂದ ಸ್ವತಃ ಧ್ರುವ ಸರ್ಜಾ ಕೂಡ ನೊಂದುಕೊಂಡಿದ್ರು ಅಂತ ಕಾಣುತ್ತೆ. ಈ ಎಲ್ಲ ಮಾತುಗಳನ್ನ ಕೇಳಿ ಮೇಘನರಾಜ್ ಎಷ್ಟರ ಮಟ್ಟಿಗೆ ದುಃಖಿತರಾಗಿದ್ರು, ಅವರೆಷ್ಟು ನೊಂದ್ಕೊಂಡಿದ್ರು, ಅಷ್ಟೇ ಧ್ರುವ ಸರ್ಜಾ ಕೂಡ ನೊಂದ್ಕೊಂಡಿದ್ರು ಅಂತ ಕಾಣುತ್ತೆ. ಈ ಕಾರಣಕ್ಕಾಗಿ ಇದೀಗ ತಮ್ಮ ಅಣ್ಣನನ್ನ ನೆನಪು ಮಾಡಿಕೊಂಡಿದ್ದಾರೆ. ಹಾಗೆ ಅಣ್ಣನಿಗೆ ಸಂಬಂಧಪಟ್ಟಂತ ಆ ವಿಡಿಯೋವನ್ನ ಶೇರ್ ಮಾಡಿ ಎಷ್ಟು ಅದ್ಭುತವಾದಂತಹ ಸಾಲನ್ನ ಕೂಡ ಬರೆದಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ಚಿರಂಜೀವಿ ಸರ್ಜಾರನ್ನ ಧ್ರುವ ಸರ್ಜಾ ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದ್ರು, ಎಷ್ಟರ ಮಟ್ಟಿಗೆ ಹಚ್ಚಿಕೊಂಡಿದ್ರು ಅನ್ನೋದು ಸಾಬೀತಾಗಿದೆ. ಒಂದಂತೂ ಸ್ಪಷ್ಟ, ಇಂತಹ ಸಹೋದರರ ಜೋಡಿಯನ್ನ ನಾವು ಸಾಕಷ್ಟು ನೋಡಿದ್ದೇವೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಹಿಂದೆ ಸಹೋದರರು ಅಂದ್ರೆ ನಮಗೆ ನೆನಪಾಗ್ತಿದ್ದು ಅನಂತ್ನಾಗ್ ಮತ್ತೆ ಶಂಕರ್ ನಾಗ್. ಅದಾದ ನಂತರ ಅಷ್ಟೇ ಆತ್ಮೀಯತೆಯ ಜೋಡಿ ಕಂಡು ಬಂದಿದ್ದು ಇದೇ ಚಿರಂಜೀವಿ ಸರ್ಜಾ ಮತ್ತೆ ಧ್ರುವ ಸರ್ಜಾ. ಇನ್ನು ರಾಜ್ಕುಮಾರ್ ಫ್ಯಾಮಿಲಿಯಲ್ಲೂ ಕೂಡ ಅದೇ ಬಾಂಧವ್ಯ ಇದೆ, ಬೇರೆ ಬೇರೆ ಕಡೆಗಳು ನೋಡಿದ್ದೇವೆ. ಆದರೆ ಇವರ ಬಾಂಧವ್ಯ ಒಂದು ಅಣ್ಣ ತಮ್ಮದ್ರ ಅನ್ನೋದಕ್ಕಿಂತ ಮಿಗಿಲಾಗಿ ಒಂದು ಸ್ನೇಹಿತರ ರೀತಿಯಲ್ಲಿದ್ರಲ್ಲ, ಅದು ಎಲ್ಲರ ಗಮನವನ್ನು ಕೂಡ ಸೆಳಿತಾ ಇತ್ತು.